ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ನಮಗೆಲ್ಲ ಗೊತ್ತಿರೋ ರೀತಿ ಜನವರಿ 1, 2021 ಕರ್ನಾಟಕ ರಾಜ್ಯದಲ್ಲಿ SSLC ಹಾಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕ್ಲಾಸಸ್ಗಳನ್ನು ಪ್ರಾರಂಭಿಸಲಾಗುತ್ತೆ ಅಂತ ನಮ್ಮ ಶಿಕ್ಷಣ ಇಲಾಖೆಯಿಂದ ಅಥವಾ ನಮ್ಮ ಸರ್ಕಾರದಿಂದ ಅನೌನ್ಸ್ ಮಾಡಿದ್ದಾರೆ. ಈಗ ಶಾಲಾ ಕಾಲೇಜುಗಳ ಪುನರಾರಂಭದ ಬಗ್ಗೆ ಮಾರ್ಗಸೂಚಿ ಅಥವಾ ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದರೆ, ಒಂದು ಗೈಡ್ಲೈನ್ಸಲ್ಲಿ ಇರುವಂತಹ ಎಲ್ಲ ವಿಷಯಗಳನ್ನು ಈ ವಿಡಿಯೋ ತಿಳಿದುಕೊಳ್ತಾ ಇದ್ದೇವೆ. ವಿಡಿಯೋದಲ್ಲಿ ಹೇಳ್ತಾ ಇನ್ಫಾರ್ಮೇಷನ್ ನಿಮಗೆ ಸಹಾಯ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ನಂತರ ನಮ್ಮ ಶಿಕ್ಷಣ ಸಚಿವರಾಗಿರುವಂತಹ ಶ್ರೀ ಸುರೇಶ್ ಕುಮಾರ್ ಸರ್ ಅವರು ಶಾಲಾ ಕಾಲೇಜುಗಳ ಪುನರಾರಂಭದ ಬಗ್ಗೆ ಒಂದು ಸಂದೇಶವನ್ನು ವಿದ್ಯಾರ್ಥಿಗಳಿಗೆ, ಅದರ ಪಾಲಕರಿಗೆ, ಪೋಷಕರಿಗೆ ನೀಡಿದ್ದಾರೆ. ಆ ಸಂದೇಶವನ್ನು ನೀಡಿರುವಂತಹ ವಿಡಿಯೋ ಏನಿದೆ ಅದನ್ನು ನಾವು ನಮ್ಮ ಇನ್ಸ್ಟಾಗ್ರಾಮ್ ID ಎಜುಕೇರ್ ಕರ್ನಾಟಕ ಅಲ್ಲಿ ಈಗಾಗಲೇ ಶೇರ್ ಮಾಡಿದ್ದೇವೆ. ನಮ್ಮ ಇನ್ಸ್ಟಾಗ್ರಾಮ್ ID ಎಜುಕೇರ್ ಕರ್ನಾಟಕವನ್ನು ಈ ವಿಡಿಯೋ ಮುಗಿದ ನಂತರ ಫಾಲೋ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಅದರಲ್ಲಿ ಟಾಪ್ ಕಮೆಂಟ್ ಬಾಕ್ಸಲ್ಲಿ ನೀಡುತ್ತೇವೆ. ಹಾಗೆ ಮತ್ತೊಂದು ವಿಷಯ ಏನು ಅಂತಂದರೆ, ನಮ್ಮ ಚಾನಲ್ ಏನಿದೆ ಎಜುಕೇರ್ ಕರ್ನಾಟಕ, ಇದರಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳನ್ನು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಸನ್ನು ರಿಲೀಸ್ ಮಾಡಿದರೆ ಅದರ ಬಗ್ಗೆ, ಹಾಗೆ ಪರೀಕ್ಷೆಯ ವೇಳಾಪಟ್ಟಿ ಅಥವಾ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದರೆ ಅದರ ಬಗ್ಗೆ ಮಾಹಿತಿಯನ್ನು ಆದಷ್ಟು ಬೇಗ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ನಮಗೊಂದು ಅವಕಾಶವನ್ನು ನೀಡಿ, ನಮ್ಮ ಚಾನಲನ್ನು ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ಸರಿ, ಈಗ ವಿಷಯವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಮ್ಮ ಶಿಕ್ಷಣ ಸಚಿವರು ನೀಡಿರುವಂತಹ ಸಂದೇಶ ಏನಿದೆ ಅದನ್ನು ತಿಳಿದುಕೊಳ್ಳೋಣ. ಏನಂತ ಸಂದೇಶವನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ, ಪೋಷಕರಿಗೆ ಮತ್ತು ಪಾಲಕರಿಗೆ ತಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ಸರ್ಕಾರಕ್ಕೂ ಕೂಡ ಮಕ್ಕಳ ಬಗ್ಗೆ ಇದೆ ಅಂತ ತಿಳಿಸಿದ್ದಾರೆ. ಹಾಗೆ ಮಕ್ಕಳ ಆರೋಗ್ಯ ಮತ್ತು ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಶಾಲಾ ಕಾಲೇಜುಗಳನ್ನು ಪುನರಾರಂಭ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಹಾಗೆ ಯಾರೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ, ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಶಾಲಾ ಕಾಲೇಜುಗಳನ್ನು ಪುನರಾರಂಭ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ನಂತರ ಈ ಮುನ್ನೆಚ್ಚರಿಕಾ ಕ್ರಮಗಳು ಯಾವ್ಯಾವುದು ಅಂತ ಒಂದೊಂದಾಗಿ ತಿಳಿದುಕೊಳ್ಳೋದಾದರೆ, ಕಾಲೇಜ್ಗೆ ಹೋಗುವ ಮುನ್ನ ಯಾವುದಾದ್ರೂ ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿನಿಗೆ ಸೋಂಕಿನ ಲಕ್ಷಣಗಳು ಇದ್ದರೆ ಅಂತ ಹೇಳಿದ್ರೆ, ಕೆಮ್ಮು, ನೆಗಡಿ, ಜ್ವರ, ಉಸಿರಾಟದ ತೊಂದರೆ, ಈ ರೀತಿ ಯಾವುದಾದ್ರೂ ಲಕ್ಷಣಗಳು ವಿದ್ಯಾರ್ಥಿಗಳಿಗೆ ಇದ್ದರೆ ಅಂತಹ ವಿದ್ಯಾರ್ಥಿಗಳು ಶಾಲೆಯನ್ನು ಅಥವಾ ಕಾಲೇಜನ್ನು ವಿಸಿಟ್ ಮಾಡದಂತೆ ಸೂಚನೆಯನ್ನು ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ಯಾವ ವಿದ್ಯಾರ್ಥಿಗಳಿಗೆ ಒಂದು ಸೋಂಕಿನ ಲಕ್ಷಣಗಳು ಇರುತ್ತೆ ಅಂತಹ ವಿದ್ಯಾರ್ಥಿಗಳಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ನಂತರ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋದಾದರೆ, ನಮಗೆಲ್ಲ ಗೊತ್ತಿರೋ ವಿಷಯನ ಅದ್ರ ಮತ್ತೊಮ್ಮೆ ತಿಳಿದುಕೊಳ್ಳೋಣ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಮಾಸ್ಕನ್ನು ಧರಿಸಿ ಮನೆಯಿಂದ ಹೊರಗಡೆ ಹೋಗೋದು. ನಂತರ ಎಲ್ಲರೊಂದಿಗೆ ಕನಿಷ್ಠ 6 ಅಡಿ ದೈಹಿಕ ಅಂತರವನ್ನು ಕಾಪಾಡಿಕೊಳ್ಳೋದು. ನಂತರ ಆಗಾಗ ಸ್ಯಾನಿಟೈಸರ್ನಿಂದ ಹ್ಯಾಂಡ್ ವಾಶನ್ನು ಮಾಡೋದು. ನಂತರ ಈ ಎಲ್ಲ ಕ್ರಮಗಳನ್ನು ನೀವೆಲ್ಲರೂ ಕೂಡ ಪಾಲಿಸ್ತಾರೆ ಅಂತ ಗೊತ್ತಿದೆ. ಆದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ವಂದೇ ಮಾತರಂ ಅಂತ ಕಮೆಂಟ್ ಮಾಡಿ, ನೀವು ಜೈ ಹಿಂದ್ ವಂದೇ ಮಾತರಂ ಅಂತ ಕಮೆಂಟ್ ಮಾಡ್ತೀರಾ, ಅದು ನೀವು ನಮ್ಮ ಸರ್ಕಾರದ ಎಲ್ಲ ನಿಯಮಗಳನ್ನು ಫಾಲೋ ಮಾಡ್ತೀರಾ ಅಂತ ತಿಳಿಸುತ್ತೆ. ನಂತರ ಮುಂದಿನ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಕಾಲೇಜ್ಗೆ ಹೋದ ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳಲ್ಲಿ ಒಂದು ಸೋಂಕಿನ ಲಕ್ಷಣಗಳು ಕಂಡುಬಂದರೆ ಅಂತಹ ವಿದ್ಯಾರ್ಥಿಗಳಿಗೆ ಅದೇ ಕಾಲೇಜ್ನಲ್ಲಿ ಐಸೋಲೇಷನ್ ರೂಮ್ ಅಂತ ಇರುತ್ತೆ, ಅಲ್ಲಿ ಅವರನ್ನು ಇರಿಸಿ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ನಂತರ ಮುಂದಿನ ವಿಷಯನ ತಿಳಿದುಕೊಳ್ಳೋದಾದರೆ, ಪ್ರತಿದಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕಾಲೇಜ್ಗೆ ಹೋಗುವ ಮುನ್ನ ಕಾಲೇಜಿನ ಕ್ಯಾಂಪಸ್ ಏನಿರುತ್ತೆ ಅಂದರೆ ಆವರಣ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಲಾಗಿರುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ಪ್ರತಿದಿನ ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ವಿದ್ಯಾರ್ಥಿಗಳ ಹಾಗೆ ಶಿಕ್ಷಕರ ತಾಪಮಾನ ಅಂತ ಹೇಳಿದ್ರೆ ಟೆಂಪ್ರೇಚರನ್ನು ಚೆಕ್ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ನಂತರ ಕಾಲೇಜಿನ ಕ್ಯಾಂಪಸ್ನಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಹಾಗೆ ಶೌಚಾಲಯ, ಕಾರಿಡಾರ್, ಕ್ಲಾಸ್ ರೂಮ್, ಲ್ಯಾಬ್, ನಂತರ ಚೇರ್, ಡೆಸ್ಕ್, ಬೆಂಚ್ ಎಲ್ಲವನ್ನು ಕೂಡ ಪ್ರತಿದಿನ ವಿದ್ಯಾರ್ಥಿಗಳು ಹೋಗುವ ಮೊದಲೇ ಸ್ಯಾನಿಟೈಸ್ ಮಾಡಲಾಗಿರುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ಕಾಲೇಜಿನಲ್ಲೂ ಕೂಡ 6 ಅಡಿ ಅಂತರ ಒಬ್ಬ ವಿದ್ಯಾರ್ಥಿಯಿಂದ ಮತ್ತೊಬ್ಬ ವಿದ್ಯಾರ್ಥಿಗೆ, ಜನರಲ್ ಆಗಿ ಹೇಳೋದಾದರೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಇರೋ ರೀತಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ. ಯಾವ ರೀತಿ ಅಂತಂದರೆ, ಕಾಲೇಜ್ ಒಳಗಡೆ ಹೋಗಬೇಕಾದ್ರೂ ಕೂಡ ಬಾಕ್ಸನ್ನು ಮಾಡಿರ್ತಾರೆ, 6 ಅಡಿ ಅಂತರ ಇರುವಂತೆ ಬಾಕ್ಸನ್ನು ಬಿಡಿಸಿರ್ತಾರೆ. ಸೊ ಆ ಒಂದು ಬಾಕ್ಸ್ನ ಮೂಲಕ ವಿದ್ಯಾರ್ಥಿಗಳು ಕ್ಲಾಸ್ಗಳಿಗೆ ಹೋಗೋದಿರುತ್ತೆ. ಕ್ಲಾಸ್ನಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿಯಿಂದ ಮತ್ತೊಬ್ಬ ವಿದ್ಯಾರ್ಥಿಗೆ ಅಥವಾ ಒಬ್ಬ ವಿದ್ಯಾರ್ಥಿನಿಂದ ಮತ್ತೊಬ್ಬ ವಿದ್ಯಾರ್ಥಿನಿಗೆ 6 ಅಡಿ ಅಂತರ ಇರುವಂತೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಅಂತ ತಿಳಿಸಿದ್ದಾರೆ. ನಂತರ ವಿದ್ಯಾರ್ಥಿಗಳ ಮನೆಯಲ್ಲಿ ಸೋಂಕಿತ ವ್ಯಕ್ತಿಗಳು ಇದ್ದರೆ ಅಂತಹ ವಿದ್ಯಾರ್ಥಿಗಳು ಕೂಡ ಅಂದರೆ ಶಾಲಾ ಕಾಲೇಜುಗಳಿಗೆ ವಿಸಿಟ್ ಮಾಡದಂಥ ಸೂಚನೆಯನ್ನು ನೀಡಲಾಗಿರುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ಈ ಒಂದು ಶಾಲಾ ಕಾಲೇಜುಗಳಿಗೆ ವಿಸಿಟ್ ಮಾಡಬೇಕು ಅಂತಂದರೆ ವಿದ್ಯಾರ್ಥಿಗಳು ತಮ್ಮ ಪಾಲಕರು ಅಥವಾ ಪೋಷಕರಿಂದ ಅನುಮತಿ ಪತ್ರ ಅಥವಾ ದೃಢೀಕರಣ ಪತ್ರವನ್ನು
ತೆಗೆದುಕೊಂಡು ಬರಬೇಕು ಅಂತ ತಿಳಿಸಿದ್ದಾರೆ. ಈ ಒಂದು ಅನುಮತಿ ಪತ್ರ ಅಥವಾ ದೃಢೀಕರಣ ಪತ್ರ ಏನಿರುತ್ತೆ ಅದು ನಿಮ್ಮ ಕಾಲೇಜ್ ಕಡೆಯಿಂದ ನಿಮಗೆ ತಲುಪಿಸ್ತಾರೆ. ನಂತರ ಈ ಮಾಹಿತಿ ನಿಮಗೆ ಸಹಾಯ ಆಗಿದ್ದರೆ ವಿಡಿಯೋನ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ನಂತರ ಈಗಾಗಲೇ ಹೇಳಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಮ್ಮ ಶಿಕ್ಷಣ ಸಚಿವರು ನೀಡಿರುವಂತಹ ಸಂದೇಶ ಏನಿದೆ ಅದರ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ನಂತರ ನಮ್ಮ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೂಡ ಫಾಲೋ ಮಾಡಿ. ಎಲ್ಲರ ದಿನ ಜೀವನ ಚೆನ್ನಾಗಿ ಆಗುತ್ತೆ ಅಂದರೆ ಬಹಳ ದಿನಗಳ ನಂತರ, ಬಹಳಷ್ಟು ತಿಂಗಳುಗಳ ನಂತರ ಮತ್ತೆ ಶಾಲಾ ಕಾಲೇಜುಗಳು ರಿಓಪನ್ ಆಗ್ತಾ ಇದ್ದಾವೆ. ಎಲ್ಲರ ದಿನ ಜೀವನ ಎಲ್ಲ ಚೆನ್ನಾಗಿ ಆಗಲಿ ಆಗುತ್ತೆ. ನಂತರ ಸರಿ, ವಿಡಿಯೋನ ಪೂರ್ತಿಗೊಳ್ಳೋದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದ. ಆಲ್ ದ ಬೆಸ್ಟ್.